ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಶೀಲ್ಕ್ ಸೀರೀಸ್ನ ಎರಡನೇ ಎಪಿಸೋಡನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಬಂದಂಥ ಮೊದಲನೇ ಎಪಿಸೋಡಿನ ಕಥೆಯನ್ನು ನೀವಿನ್ನು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋದ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ನೀವು ಹೋಗಿ ಕತೆ ತಿಳ್ಕೊಂಡು ಬರ್ಬೋದು. ಓಕೆ, ಈ ಎಪಿಸೋಡು ಶುರುವಾಗ್ತಿದ್ದಂಗೆ ನಮಗೆ ಗೊತ್ತಾಗೋಗುತ್ತೆ, ಇಲ್ಲಿ ಜೆನಿಫರ್ ವಾಲ್ಟರ್ಸ್ ಸಿಕ್ಕಾಬಟ್ಟೆನೆ ಫೇಮಸ್ ಆಗೋಗ್ಬಿಟ್ಟಿರ್ತಾಳೆ, ಅದು ಹಲ್ಕ್ ಆಗಿ. ಅದು ಎಲ್ಲ ನ್ಯೂಸ್ ಚಾನಲಲ್ಲೂ ಕೂಡ ಬರ್ತಾ ಇರುತ್ತೆ. ಅದೇ ಕೋರ್ಟಲ್ಲಿ ಇದ್ದಂಥ ಒಬ್ಬ ಜೂರಿಯನ್ನು ಒಂದು ಚಾನಲ್ ಇಂಟರ್ವ್ಯೂ ಮಾಡುವಾಗ ಅಲ್ಲಿ ಅವನು ಫಸ್ಟ್ ಟೈಮ್ ಶೀಅಲ್ಕ್ ಅಂತ ಹೇಳಿ ಹೆಸರನ್ನು ಬಳಸ್ತಾನೆ. ಅವಾಗಿಂದ ಅವಳಿಗೆ ಶೀಅಲ್ಕ್ ಅನ್ನೋ ಹೆಸರು ಕಾಯಮಾಗೋಗ್ಬಿಡುತ್ತೆ. ಎಲ್ಲರೂ ಅವಳನ್ನ ಶೀಅಲ್ಕ್ ಶೀಅಲ್ಕ್ ಅಂತಲೇ ಕರೆಯೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಜೆನಿಫರ್ ವಾಲ್ಟರ್ಸ್ಗೆ ಶೀಅಲ್ಕ್ ಅನ್ನೋ ಹೆಸರು ನಾಮಕರಣ ಆಗುತ್ತೆ. ಆದರೆ ಆ ಹೆಸರು ಜೆನಿಫರ್ಗೆ ಚೂರು ಇಷ್ಟ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಅವಳಿಗೆ ಸೂಪರ್ ಹೀರೋ ಆಗಿ ಇರೋದಕ್ಕೇ ಇಷ್ಟ ಇರೋದಿಲ್ಲ. ಆದರೆ ಅವಳ ಫ್ರೆಂಡ್ ನಿಕ್ಕಿ ಅವಳಿಗೆ ತುಂಬ ಫೋರ್ಸ್ ಮಾಡ್ತಾ ಇರ್ತಾಳೆ. ನೀನು ಶೀಅಲ್ಕ್ ಆಗಿ ಇರು, ನಿನಗೆ ಫ್ಯಾನ್ಸ್ಗಳು ಬೆಳೀತಾರೆ, ನೀನೀಗ ಅವೆಂಜರ್ ಕೂಡ ಆಗ್ಬೋದು ಅಂತೆಲ್ಲ ಅಡ್ವೈಸ್ ಮಾಡ್ತಾ ಇರ್ತಾಳೆ ಬಾರ್ನಲ್ಲಿ. ಆದರೆ ಇದನ್ನೆಲ್ಲ ಶೀಅಲ್ಕ್ ಒಪ್ಕೊಳ್ತಾ ಇರೋದಿಲ್ಲ. ಅವಳ ಪ್ರಕಾರ ಮಾಡೋಕ್ಕೆ ಕೆಲಸ ಇಲ್ದಿರೋರು, ಅನಾಥರು, ತುಂಬ ದುಡ್ಡು ಮಾಡಿಟ್ಟಿರುವಂಥ ಶ್ರೀಮಂತರು ಈ ಸೂಪರ್ ಹೀರೋಗಳು ಆಗಬೇಕಷ್ಟೇ. ಇನ್ನು ಬಾಕಿ ಇರೋರಿಗೆಲ್ಲ ಅವ್ರಿಗೆ ಆಗಿರುವಂಥ ಕಮಿಟ್ಮೆಂಟ್ಗಳಿರ್ತವೆ. ಈಗ ಅವಳ ಲೈಫನ್ನೇ ತಗೊಂಡ್ರೆ, ಅವಳು ಎಜುಕೇಷನ್ಗೋಸ್ಕರ ಎಜುಕೇಷನ್ ಲೋನ್ ಎಲ್ಲ ಮಾಡಿಬಿಟ್ಟು ಸಾಲ ಮಾಡಿದ್ದಾಳೆ. ಈಗ ಅದನ್ನ ತೀರಿಸ್ಬೇಕಂತಂತೇಳಿದ್ರೆ ಕೆಲಸ ಮಾಡಬೇಕು. ಸೂಪರ್ ಹೀರೋ ಆದರೆ ಅವ್ರಿಗೇನಾದರೂ ಕೆಲಸ ಕೊಡ್ತಾರಾ, ಅವ್ರಿಗೇನಾದರೂ ಪೆನ್ಷನ್ ಸಿಗುತ್ತಾ, ಈ ಥರ ಎಲ್ಲ ಕ್ವಶನ್ ರೇಸ್ ಮಾಡ್ತಾ ಇರ್ತಾಳೆ. ಮತ್ತು ಇವಳು ಹೇಳೋ ಈ ಮಾತು ಇಡೀ ಸೂಪರ್ ಹೀರೋಗಳ ಜಾತಕನೇ ಬಿಚ್ಚಿಟ್ಟಂಗಿರುತ್ತೆ. ಅಂದರೆ ಮಾಡೋ ಕೆಲಸ ಇಲ್ದಿರೋರು ಅಂತಂತೇಳಿದ್ರೆ ಇಲ್ಲಿ ಬ್ರೂಸ್ ಬ್ಯಾನರ್, ಅವನಿಗೂ ಕೂಡ ಕೆಲಸ ಇರಲ್ಲ, ಸೈಂಟಿಸ್ಟು, ಸಾಧನೆ, ಸೂಪರ್ ಹೀರೋಯಿಸಮ್ ಅಂದ್ಕೊಂಡು ಓಡಾಡ್ತಾ ಇರ್ತಾನೆ. ಸೇಮ್ ಅದೇ ರೀತಿ ಕ್ಯಾಪ್ಟನ್ ಅಮೇರಿಕಾ ಕೂಡ, ದೇಶ ಸೇವೆ ಮಾಡಿದ್ಬಿಟ್ರೆ ಬೇರೆ ಕೆಲಸ ಇರೋದಿಲ್ಲ. ಮತ್ತು ತುಂಬ ಶ್ರೀಮಂತರು ಅಂದರೆ ಐರನ್ ಮ್ಯಾನ್ ಅಂಥವ್ರು, ಮತ್ತು ಇನ್ನು ಅನಾಥರು ಅದು ಬ್ಲ್ಯಾಕ್ ವಿಡೋ, ಕ್ಲಿಂಟ್ ಬರ್ಟನ್ ಇಂಥವರು. ಇನ್ನು ಸೂಪರ್ ಹೀರೋಸ್ ಆದವ್ರಿಗೆ ಸಂಬಳ ಸಿಗಲ್ಲ, ಅವ್ರಿಗೆ ಬೆನಿಫಿಟ್ಸ್ ಸಿಗಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಫಾಲ್ಕನ್. ಅದನ್ನು ಫಾಲ್ಕನ್ ಅನ್ನೋದು ವಿಂಟರ್ ಸೋಲ್ಜರ್ ಸೀರೀಸ್ನಲ್ಲಿ ನೋಡಿದ್ವಿ, ಅವನು ಲೋನ್ಗೋಸ್ಕರ ಏನೇನೆಲ್ಲ ಕಷ್ಟಪಡ್ತಿದ್ದ ಅಂತ. ಈ ರೀತಿ ಮಹಾನ್ ಪಟಿಂಗರ್ ಥರ ಉದ್ಯೋಗ, ಸಂಪಾದನೆ, ಜೀವನ ಅಂತಂತೇಳಿ ಭಾಷಣ ಮಾಡುತ್ತಿದ್ದವಳಿಗೆ ಅವ್ರ ಬಾಸ್ ಏಕ್ದಮ್ ಬಂದ್ಬಿಟ್ಟು ಒಂದು ಶಾಕ್ ಕೊಟ್ಬಿಡ್ತಾನೆ, ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ತಾ ಇದ್ದೀವಿ ಅಂತಂತೇಳಿ. ಕಾರಣ ಏನಪ್ಪ ಅಂತಂತೇಳಿದ್ರೆ, ಕಳೆದ ದಿನ ಕೋರ್ಟ್ನಲ್ಲಿ ಸೂಪರ್ ಹ್ಯೂಮನ್ಸ್ಗಳ ಆ್ಯಕ್ಟಿವಿಟಿ ಆಪೋಸ್ ಆಗಿ ವಾದ ಮಾಡಬೇಕಾಗಿದ್ದಂಥ ಜೆನಿಫರ್ ಅವಳೇ ಅಲ್ಲಿ ಹಲ್ಕ್ ಆಗಿಬಿಟ್ಟು ಹೊಡೆದಾಟ ಮಾಡಿರ್ತಾಳೆ. ಈ ಕಾರಣದಿಂದ ಅವರ ಲಯಬಿಲಿಟಿ ಪ್ರಕಾರ ಅವಳನ್ನ ಕೆಲಸದಿಂದ ತೆಗೆದಾಕ್ತಾರೆ. ಇನ್ನೇನು ಮಾಡೋದು, ಬೇರೆ ಕಡೆ ಎಲ್ಲಾದರೂ ಕೆಲಸ ಹುಡುಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅವಳು ತುಂಬ ಕಡೆ ಕೆಲಸ ಹುಡುಕ್ತಾ ಇರ್ತಾಳೆ. ಆದರೆ ಯಾರೂ ಕೂಡ ಅವಳಿಗೆ ಕೆಲಸ ಕೊಡೋದಿಲ್ಲ. ಅವಳು ಶೀಯಲ್ಕ್ಕಾಗಿ ಯಾವುದೇ ಟೈಮಲ್ಲಿ ಬೇಕಾದರೂ ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು ಅನ್ನೋ ಒಂದೇ ಒಂದು ದೇಶಕ್ಕೋಸ್ಕರ ಯಾರೂ ಅವಳಿಗೆ ಕೆಲಸ ಕೊಡ್ತಾ ಇರೋದಿಲ್ಲ. ಕೊನೆ ಕೊನೆಗೆ ಜೆನಿಫರ್ ಯಾವ ಕೆಲಸ ಸಿಕ್ಕಿದ್ರೂ ಪರವಾಗಿಲ್ಲ ಅನ್ನೋ ರೇಂಜ್ಗೆ ಫೀಲ್ ಮಾಡ್ಕೊಂಡ್ಬಿಟ್ಟು ಕೆಲವು ವೆಬ್ಸೈಟ್ಗಳಲ್ಲೆಲ್ಲ ಕೆಲಸ ಹುಡ್ಕೋದಕ್ಕೆ ಶುರು ಮಾಡ್ತಾ ಇರ್ತಾಳೆ. ಮತ್ತು ಆ ವೆಬ್ ಪೇಜನ್ನು ಗಮನಿಸಿದಾಗ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಹೊರಗೆ ಬಂತು. ಏನಪ್ಪ ಅಂತಂತೇಳಿದ್ರೆ, ಹೊಸದಾಗಿ ಜಾಬನ್ನು ಹುಡುಕ್ತಿರೋರಿಗೆ 10 ಜಾಬ್ ಆಫರ್ಗಳು ಇದ್ದಾವೆ ಅಂತಂತೇಳ್ಬಿಟ್ಟು ಅಲ್ಲಿ ಲೀಸ್ಟ್ ಮಾಡಿದರು. ಅದರಲ್ಲಿ ಮೊದಲನೇದು ಮಾತ್ರ ಕಾಣಿಸ್ತಾ ಇತ್ತು, ಸ್ವಿಸ್ ವಿಲೇಜ್ ಮ್ಯಾಸ್ಕೋಟ್ ಅನ್ನೋದು. ಆ್ಯಕ್ಚುಲಿ ಈ ಮ್ಯಾಸ್ಕೋಟ್ ಅನ್ನೋ ಒಂದು ವಿಲೇಜ್ನಲ್ಲಿ ಮೂನ್ ನೈಟ್ ಸೀರೀಸನ್ನು ಶೂಟಿಂಗ್ ಮಾಡಿದರು, ಅದು ಮೊದಲನೇ ಎಪಿಸೋಡನ್ನು. ಇನ್ನು ಪಕ್ಕದಲ್ಲೇ ಗಮನಿಸಿದರೆ, ಐರನ್ ಮ್ಯಾನ್ 3ಗೆ ಸಂಬಂಧಪಟ್ಟಂಗೆ ಕೆಲವು ಆರ್ಟಿಕಲ್ಸ್ಗಳ ಹೈಲೈಟನ್ನು ಪ್ರಿಂಟ್ ಮಾಡಿದ್ರು. ಅದರಲ್ಲಿ ಮೊದಲನೇ ಆರ್ಟಿಕಲ್ ಯಾವುದಪ್ಪ ಅಂತಂತೇಳಿದ್ರೆ, ಮ್ಯಾನ್ ಫೈಟ್ಸ್ ವಿತ್ ಮೆಟಲ್ ಗ್ಲವ್ ಇನ್ ಬಾರ್ಬ್ರೋ ಅಂತಂತೇಳಿ. ಈ ಆರ್ಟಿಕಲ್ ವೋಲ್ವರಿನ್ಗೆ ರಿಲೇಟೆಡ್ ಆಗಿದೆ. ಇದೇನಾದರೂ ಎಕ್ಸ್ ಮ್ಯಾನ್ ಫಸ್ಟ್ ಸಿನಿಮಾದಲ್ಲಿ ವೋಲ್ವರಿನ್ ಬಾರ್ನಲ್ಲಿ ಗಲಾಟೆ ಮಾಡ್ಕೊಳ್ತಾನಲ್ಲ, ಅದ್ರ ಬಗ್ಗೆ ಏನಾದರೂ ಪ್ರಿಂಟ್ ಮಾಡಿದಾರ? ಅಥವಾ ವೋಲ್ವರಿನ್ದೇ ಸಪ್ರೇಟ್ ಆಗಿ ಒಂದು ವಿಡಿಯೋ ಗೇಮ್ ಬರ್ತಾ ಇದೆ, ಆ ಟ್ರೈಲರ್ನಲ್ಲಿ ಕೂಡ ಇದೇ ರೀತಿ ಬಾರ್ನಲ್ಲಿ ಗಲಾಟೆ ಮಾಡ್ಕೊಳ್ಳೋ ಥರ ತೋರಿಸಿದ್ರು. ಅಥವಾ ಫ್ಯೂಚರಲ್ಲಿ MCU ಒಳಗಡೆ ವೋಲ್ವರಿನ್ ಬರ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಮುನ್ಸೂಚನೆನ? ನಿಜವಾಗ್ಲೂ ಗೊತ್ತಿಲ್ಲ. ವೈ ದೇರ್ ಈಸ್ ಎ ಜಾಯಿಂಟ್ ಸ್ಟ್ಯಾಚ್ಯೂ ಆಫ್ ಎ ಮ್ಯಾನ್ ಸ್ಟಿಕಿಂಗ್ ಔಟ್ ಆಫ್ ದಿ ಓಷನ್ ಅಂತಂತೇಳಿ ಇದೆ. ಇದು ಇಟರ್ನಲ್ಸ್ಗಳೆಲ್ಲ ಸೇರಿ ಹುಟ್ಟಬೇಕಾಗಿರುವಂಥ ಟಿಯಾಮೆಟ್ ಅನ್ನೋ ಸೆಲೆಸ್ಟಿಯಲ್ಸನ್ನು ಇಂಡಿಯನ್ ಓಷನ್ ಹತ್ರ ಒಂದು ಸ್ಟ್ಯಾಚ್ಯೂ ಮಾಡಾಕ್ಬಿಟ್ಟಿದ್ರು. ಅದ್ರ ಬಗ್ಗೆ ಏನಾದರೂ ಆರ್ಟಿಕಲನ್ನು ಪ್ರಿಂಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮತ್ತು ಈ ನ್ಯೂಸನ್ನು ಇದೇ ಟೈಮಲ್ಲಿ ಪ್ರಿಂಟ್ ಮಾಡಿದ್ದಾರೆ ಅಂತಂತೇಳಿದ್ರೆ, ಶೀಯಲ್ಕ್ ಸೀರೀಸ್ನ ಕತೆ ಮತ್ತು ಈ ಇಟರ್ನಲ್ಸ್ ಸಿನಿಮಾದ ಕತೆ ಎರಡೂ ಕೂಡ ಒಂದೇ ಟೈಮಲ್ಲಿ ನಡೆದಿದ್ರೂ ನಡೆದಿರ್ಬೋದು. ಇನ್ನು ಮೂರನೇದಾಗಿ ಒಂದು ಆರ್ಟಿಕಲ್ ಇದೆ, ಸೈಂಟಿಸ್ಟ್ಗಳು ಏನೋ ಡಿಸ್ಕವರ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಇತ್ತು. ಆದರೆ ಆ ಆರ್ಟಿಕಲ್ ಕಂಪ್ಲೀಟಾಗಿ ಕಾಣಿಸ್ತಾ ಇಲ್ಲ, ಹಂಗಾಗಿ ಅದ್ರ ಮೇಲೆ ಸ್ವಲ್ಪ ಡೌಟ್ ಇದೆ. ಇದು ಮೋಸ್ಟ್ಲಿ ಬ್ಲ್ಯಾಕ್ ಪ್ಯಾಂಥರ್ ವಕಾಂಡಾ ಫಾರ್ ಅವರ್ ಸಿನಿಮಾದಲ್ಲಿ ಸೈಂಟಿಸ್ಟ್ಗಳು ಅಂಡರ್ ವಾಟರ್ನ ಒಳಗಡೆ ಏನೋ ಡಿಸ್ಕವರ್ ಮಾಡ್ತಾ ಇರ್ತಾರೆ ನೋಡಿ, ಅದ್ರ ಬಗ್ಗೆ ಆಗಿದ್ರೂ ಆಗಿರ್ಬೋದು. ಓಕೆ, ಮತ್ತೆ ಸೀರೀಸ್ನ ಕತೆಗೆ ವಾಪಸ್ ಬರೋಣ. ಇದೇ ರೀತಿ ಜೆನಿಫರ್ ಕೆಲಸನ ಹುಡುಕ್ತಾ ಇರೋಂಥ ಟೈಮಲ್ಲಿ ಅವಳಿಗೆ ಒಂದು ಮೆಸೇಜ್ ಬರುತ್ತೆ, ಫ್ಯಾಮಿಲಿ ಡಿನ್ನರ್ಗೆ ಬರಬೇಕು ಅಂತಂತೇಳಿ. ಈ ಫ್ಯಾಮಿಲಿ ಡಿನ್ನರ್ ಟೈಮು ನಾನು ಕೆಲಸ ಹೋದ್ಮೇಲೆ ಬರಬೇಕಾ ಅನ್ಕೊಂಬಿಟ್ಟು ಅವಳು ಕೂಡ ಹೋಗ್ತಾಳೆ. ಅಲ್ಲೋಗಿ ನೋಡಿದ್ರೆ ಇವ್ರ ರಿಲೇಟಿವ್ಸ್ ಎಲ್ಲ, ನೀನು ಕೆಲಸ ಕಳ್ಕೊಂಡಿದ್ಯಾ ಕೆಲಸ ಕಳ್ಕೊಂಡಿದ್ಯಾ ಅಂತ ತಿಳಿ ಇಂಡೈರೆಕ್ಟಾಗೆಲ್ಲ ಹೇಳ್ತಾ ಇವಳು ಕಾಲೆಳೀತಾ ಇದ್ದಾರೆ.
ಆದರೆ ಅವರ ಅಪ್ಪ ಮೋರಿಸ್ ಮಾತ್ರ ಅವಳು ಸಪರೇಟ್ ಆಗಿದ್ದಾಗ ಅವಳಿಗೆ ಮೋಟಿವೇಶನ್ ಮಾಡಿ ಸಮಾಧಾನ ಮಾಡ್ತಾನೆ. ನೀನೇನು ಬೇಕಂತ ಕೆಲಸ ಕಳ್ಕೊಂಡಿಲ್ಲ, ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ, ಸುಮ್ಮನಿರು ಅಂತೇಳಿ. ಮತ್ತು ಈ ಸೀನ್ನಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋ ಅಂಶ ಏನಪ್ಪ ಅಂತಂತೇಳಿದ್ರೆ, ಇಲ್ಲಿ ಜೆನಿಫರ್ನ ತಂದೆ ತಾಯಿ ಇಬ್ಬರೂ ಕೂಡ ಇರ್ತಾರೆ. ಅದರಲ್ಲಿ ಅವರ ತಂದೆ ಮೋರಿಸ್ ವಾಲ್ಟರ್ಸ್ ಮತ್ತು ಅವರ ತಾಯಿ ಎಲೈನಾ ಬ್ಯಾನರ್ ವಾಲ್ಟರ್ಸ್ ಅಂತೇಳಿ. ಆ್ಯಕ್ಚುಲಿ ಕಾಮಿಕ್ ಪ್ರಕಾರ ಇವರಿಬ್ಬರು ಕೂಡ ಚಿಕ್ಕ ವಯಸ್ಸಿನಲ್ಲೇ ಸತ್ತೋಗ್ಬಿಟ್ಟಿರ್ತಾರೆ. ಅಂದರೆ ಜೆನಿಫರ್ಗೆ ಟೀನೇಜ್ ಆಗಿದ್ದಾಗಲೇ ಅವರಿಬ್ಬರು ಸತ್ತೋಗಿರ್ತಾರೆ. ಈ ವಿಷಯನ ನಾನು ಹಲ್ಕ್ ಆರಿಜಿನ್ ಸ್ಟೋರಿಯ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ನಮ್ಮ ಆಡಿಯನ್ಸ್ ಕೂಡ ಕಮೆಂಟ್ ಮಾಡಿದರು, ಈ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಅಥವಾ ಮಾರ್ವೆಲ್ನಲ್ಲಿ ಸಿಕ್ಕಾಪಟ್ಟೆ ಆರ್ಫನ್ ಕ್ಯಾರೆಕ್ಟರ್ಗಳು ಇದ್ದಾವೆ ಅಂತಂತೇಳಿ. ಅಂದರೆ ಅನಾಥ ಆಗಿರೋ ಕ್ಯಾರೆಕ್ಟರ್ಗಳು, ಅದರಲ್ಲಿ ಐರನ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಬ್ಲ್ಯಾಕ್ ವಿಡೋ, ಕ್ಲಿಂಟ್ ಬರ್ಟನ್, ಡೇರ್ ಡೆವಿಲ್, ಇನ್ನೂ ತುಂಬ ಕ್ಯಾರೆಕ್ಟರ್ಗಳು ಬರ್ತವೆ. ಲೀಸ್ಟ್ ಮಾಡ್ತಾ ಹೋದರೆ ಅದು ತುಂಬ ದೊಡ್ಡದಾಗುತ್ತೆ. ಬಟ್ ಯಾಕೆ ಈ ಥರ ಮಾಡಿದ್ದಾರೆ ಅಂತಂತೇಳಿ ಗೊತ್ತಿಲ್ಲ. ಓಕೆ, ಈಗ ಕತೆ ವಿಚಾರಕ್ಕೆ ವಾಪಸ್ ಬರೋಣ. ಒಂದು ಕಡೆ ನೆಂಟರಿಷ್ಟರು ಮಾಡ್ತಾ ಇರುವಂಥ ಅವಮಾನ, ಇನ್ನೊಂದು ಕಡೆ ಕೆಲಸ ಹೋಗಿರುವಂಥ ಬೇಜಾರು, ಇವೆರಡರ ಚಿಂತೆಯಲ್ಲೂ ನಮ್ಮ ಜೆನಿಫರ್ ಬಾರಲ್ ಬಂದು ಮತ್ತೆ ಕುಡ್ಕೊಂಡು ಕೂತಿರ್ತಾಳೆ. ಅದೇ ಟೈಮ್ಗೆ ಅವಳಿಗೊಂದು ಆಫರ್ ಬರುತ್ತೆ, ಅದು ಒಲಿವೆ ಕಡೆಯಿಂದ. ಈ ಒಲಿವೆ ಯಾರಪ್ಪ ಅಂತ ಹೇಳಿದ್ರೆ, ಜಿ ಎಲ್ ಕೆ ಆ್ಯಂಡ್ ಎಚ್ನಲ್ಲಿ ಇರುವಂತಹ ಒಬ್ಬ ಮೆಂಬರ್. ಅದರಲ್ಲಿ ಕೊನೆಯಲ್ಲಿ ಬರುತ್ತಲ್ಲ ಎಚ್, ಅದು ಯುನೆಸ್ರೇನೆ. ಅಂದರೆ ಮುಂದೆ ಬರುವಂಥ ಜಿ ಎಲ್ ಕೆ ಹೆಸರು ಯಾರ್ಯಾರದಪ್ಪ ಅಂತಂತೇಳಿದ್ರೆ, ಅದು ಗುಡ್ಮನ್, ಲೈಬರ್ ಮತ್ತು ಕುಚ್ಬರ್ಗ್ ಅನ್ನೋರು. ಲಾಸ್ಟ್ ಎಪಿಸೋಡನ್ನು ಎಕ್ಸ್ಪ್ಲೈನ್ ಮಾಡುವಾಗ ನಾನು ಹೇಳಿದ್ದೆ, ಈ ಜಿ ಎಲ್ ಕೆ ಆ್ಯಂಡ್ ಎಚ್ ಕಂಪನಿಯ ಪರವಾಗಿಯೇ ಈ ಜೆನಿಫರು ಕೇಸ್ಗಳನ್ನು ತಗೊಳ್ತಾ ಇರ್ತಾಳೆ ಅಂತಂತೇಳಿ. ಈ ಸೀರೀಸ್ನಲ್ಲೂ ಕೂಡ ಅದೇ ರೀತಿ ಸ್ಟೋರಿಯನ್ನು ಮತ್ತೆ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿದ್ದಾರೆ. ಜೆನಿಫರ್ಗೆ ಫುಲ್ಲು ಖುಷಿ, ಏನು ಕೆಲಸ ಸಿಕ್ತು ಅಂತಂತೇಳಿ ನೆಕ್ಸ್ಟ್ ಡೇ ಆಫೀಸ್ಗೆ ದಡ 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 ಅಂತಂತೇಳಿ ಜೋಶಲ್ಲಿ ಬಂದುಬಿಡ್ತಾಳೆ. ಆದರೆ ಅಲ್ಲಿ ಒಂದು ಟ್ವಿಸ್ಟನ್ನು ಇಟ್ಟಿರ್ತಾನೆ ಹೋಲಿವೆ. ಅದು ಏನಪ್ಪ ಅಂತಂತಂದರೆ, ಶಿಯಲ್ಕು ಶಿಯಲ್ಕಾಗೇ ಕೆಲಸ ಮಾಡಬೇಕು, ಜೆನಿಫರಾಗಿ ಅಲ್ಲ ಅಂತಂತೇಳಿ. ಅಂದರೆ ಅವಳು ಡ್ಯೂಟಿಯಲ್ಲಿರುವಂಥ ಟೈಮ್ ಫುಲ್ ಶಿಯಲ್ಕಾಗೇ ಇರಬೇಕು, ಜೆನಿಫರ್ ಥರ ಅವಳ ನಾರ್ಮಲ್ ಫಾರ್ಮ್ಗೆ ಬರೋ ಹಾಗಿಲ್ಲ. ಈ ವಿಚಾರ ಜೆನಿಫರ್ಗೆ ಇಷ್ಟ ಆಗೋದಿಲ್ಲ. ಹೋದರೆ ಹೋಗ್ಲಿ, ಕೆಲಸ ತಾನೇ ಮಾಡಬೇಕು, ಅದು ಜೆನಿಫರ್ ಆಗಿದ್ರೇನು ಶಿಯಲ್ಕಾಗಿದ್ರೇನು, ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಅವಳು ಕೆಲಸನ ಮುಂದುವರಿಸ್ತಾಳೆ. ಅದರಲ್ಲಿ ಮೊದಲನೇ ಕೆಲಸ ಯಾವುದಪ್ಪ ಅಂತಂತೇಳಿದ್ರೆ, ಎಲಿನ್ ಬ್ಲೋನ್ಸ್ಕಿಯನ್ನು ಜೈಲಿನಿಂದ ಬಿಡಿಸ್ಬೇಕು ಅಂತಂತೇಳಿ. ಇದು ಮತ್ತೆ ಡಿಸಪಾಯಿಂಟ್ಮೆಂಟ್. ಯಾಕಂತಂತೇಳಿದ್ರೆ, ಅವನು ಅಬಾಬಿನೇಷನ್ ಅವನಿಗೂ ಅಲ್ಕಗೂ ಆಗಿ ಬಂದಿರೋದಿಲ್ಲ, ಒಂದ್ಸರಿ ಗಲಾಟೆ ಆಗಿರುತ್ತೆ, ಅದು ಜೆನಿಫರ್ಗೂ ಕೂಡ ಗೊತ್ತಿರುತ್ತೆ. ಆದರೆ ಏನು ಮಾಡೋದು, ಎಜುಕೇಷನ್ ಲೋನು, ಸಾಲ, ಕೆಲಸ ಮಾಡಲೇಬೇಕು, ಹಾಗಾಗಿ ಅವಳು ಒಪ್ಕೊಳ್ತಾಳೆ. ಓಕೆ, ಅಕ್ಯೂಸ್ಡ್ ಆಗಿರುವಂಥ ಎಲೆನ್ ಬ್ಲಾನ್ಸ್ಕಿಯನ್ನು ಮೀಟ್ ಆಗೋಣ ಅಂತಂತೇಳಿ ಡಿ ಓ ಡಿ ಸಿ ಸೂಪರ್ ಮ್ಯಾಕ್ಸ್ ಪ್ರಿಷನ್ಗೆ ಹೋಗ್ತಾಳೆ. ಅಲ್ಲೋಗಿ ನೋಡಿದ್ರೆ ಬ್ಲಾನ್ಸ್ಕಿ ಫುಲ್ ಚೇಂಜ್ ಆಗಿ ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ತನಕ ಏನು ಹಲ್ಕನ್ನು ಹಿಡಿಬೇಕು, ಹೊಡಿಬೇಕು, ಕಡಿಬೇಕು ಅಂತಿದ್ದವನು ಈಗ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಫುಲ್ ಶಾಂತವಾಗಿದ್ದೀನಿ ಅಂತಂತೇಳಿ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಜೊತೆಗೆ ಇದರಲ್ಲಿ ನಂದೇನೂ ತಪ್ಪಿಲ್ಲ, ಎಲ್ಲ ಮಾಡಿದ್ದು US ಗೌರ್ಮೆಂಟೇ. ಹಲ್ಕನ್ನು ಹಿಡಿಬೇಕು ಅಂತಂತೇಳಿ ನನ್ನನ್ನು ಕರ್ಕೊಂಬಂದರು, ನನಗೆ ಸೂಪರ್ ಹೀರೋ ಸೀರಮನ್ನು ಕೊಟ್ಟರು, ನನಗೆ ಹಲ್ಕನ್ನು ಹಿಡಿಯೋದಕ್ಕೆ ಬಿಟ್ಟರು. ಅಲ್ಲಿ ನಾನು ಹಲ್ಕನ್ನು ಹಿಡಿಲೇಬೇಕಾಗಿತ್ತು, ಅದಕ್ಕೋಸ್ಕರ ನಾನು ನನ್ನ ಕೈಲಾಗಿದ್ದ ಪ್ರಯತ್ನನೆಲ್ಲ ಮಾಡಿದೆ, ಕೊನೆಗೆ ಅಬೋಮಿನೇಷನ್ ಕೂಡ ಆದೆ. ಇದರಿಂದ ಡಿಸ್ಟ್ರಕ್ಷನ್ ಆಗಿರ್ಬೋದು, ಬಟ್ ಹಲ್ಕ್ನಿಂದನೂ ಡಿಸ್ಟ್ರಕ್ಷನ್ಸ್ ಆಗಿದ್ದಾವೆ. ಆದರೆ ಅವನು ಸೂಪರ್ ಹೀರೋಸ್ಗಳ ಟೀಮ್ ಜೊತೆ ಸೇರ್ಕೊಂಡ್ಬಿಟ್ಟು ಒಳ್ಳೆ ಕೆಲಸ ಮಾಡಿ ಈಗ ಸೂಪರ್ ಹೀರೋ ಆಗಿ ಬದಲಾಗಿದ್ದಾನೆ. ಆದರೆ ನನ್ನನ್ನು ತಂದುಬಿಟ್ಟು ಈಗ ಜೈಲಲ್ಲಿ ಕೂಡ ಹಾಕಿದ್ದಾರೆ, ಇದ್ಯಾವ ಸೀಮೆ ನ್ಯಾಯ ಅಂತಂದು ಕೇಳ್ತಾನೆ. ಲಾಜಿಕ್ ಆಗಿ ಇದು ಯೋಚನೆ ಮಾಡಬೇಕಾಗಿರುವಂಥ ಪಾಯಿಂಟ್. ಇಲ್ಲಿ ಅಬಾಮಿನೇಷನ್ಗೆ ಏನಾದರೂ ಚಾನ್ಸ್ ಕೊಟ್ಟಿದ್ರೆ ಅವನ ಕೈಲಿಂದನೂ ಒಳ್ಳೊಳ್ಳೆ ಕೆಲಸಗಳು ಮಾಡಿಸ್ಬೋದಾಗಿತ್ತೋ ಏನೋ ಗೊತ್ತಿಲ್ಲ. ಅದರಲ್ಲೂ ಅವನು ಆ್ಯಂಟಿ ಹೀರೋ, ಯಾವ ಥರ US ಏಜೆಂಟ್ ಆ್ಯಂಟಿ ಹೀರೋ ಆಗಿದ್ದವನು ಈಗ ಸ್ವಲ್ಪ ಹೀರೋ ರೇಂಜ್ಗೆ ಕನ್ವರ್ಟ್ ಆಗಿದ್ದನೋ ಅದೇ ರೀತಿ ಅಬೋಮಿನೇಷನ್ ಕೂಡ ಆಗ್ತಿದ್ನೇನೋ, ಬಟ್ ಅವನಿಗೆ ಅವಕಾಶ ಸಿಕ್ಕಿರಲಿಲ್ಲ. ಇದೇ ಪಾಯಿಂಟ್ ಜೆನಿಫರ್ಗೂ ಅನಿಸುತ್ತೆ. ಆದರೆ ಅವಳು ಯಾವುದಕ್ಕೂ ಚಾನ್ಸ್ ತಗೊಳ್ಳೋದು ಬೇಡ ಅಂತಂತೇಳಿ, ನೀನೇನಾದರೂ ಪ್ರಾಮಾಣಿಕವಾಗಿ ಸತ್ಯನ ಒಪ್ಕೊಂಡ್ರೆ ಮಾತ್ರ ನಿನ್ನ ಬಿಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಂತೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಯಾವುದಕ್ಕೂ ಬ್ರೂಸ್ಗೂ ಒಂದ್ಸರಿ ಕಾಲ್ ಮಾಡಿಬಿಟ್ಟು ವಿಚಾರಿಸೋಣ, ಇಲ್ಲಿ ಅಬಾಮಿನೇಷನ್ ಕೇಸ್ ತಗೊಳ್ಳೋದು ಸರಿನಾ ಅಲ್ವಾ ಅಂತಂತೇಳಿ ಕೇಳೋಣ ಅಂತಂತೇಳಿ ಬ್ರೂಸ್ಗೆ ಕಾಲ್ ಮಾಡ್ತಾಳೆ. ಆಲ್ರೆಡಿ ಬ್ರೂಸ್ಗೂ ಗೊತ್ತಾಗೋಗ್ಬಿಟ್ಟಿರುತ್ತೆ ಇಲ್ಲಿ ಅಬಾಮಿನೇಷನ್ ಚೇಂಜ್ ಆಗಿದ್ದಾನೆ ಅಂತಂತೇಳಿ. ಬ್ರೂಸ್ಗೂ ಒಂದ್ಸರಿ ಆಲ್ರೆಡಿ ಅವನು ಲೆಟರ್ ಬರೆದಿರ್ತಾನೆ, ಹಾಗಾಗಿ ಬ್ರೂಸ್ ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಓಕೆ ನೀನು ನಿನ್ನ ಕೆಲಸನ ಮಾಡು ಅಂತಂತೇಳಿ ಬಿಟ್ಬಿಡ್ತಾನೆ. ಆದರೆ ಅಲ್ಲಿ ನಮಗೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ಏನಪ್ಪ ಅಂತ ಹೇಳಿದ್ರೆ, ಅವನು ಅದೇ ಸಕಾರ್ ಪ್ಲಾನೆಟ್ನ ಸ್ಪೇಸ್ಶಿಪ್ನಲ್ಲಿ ವಾಪಸ್ ಸಕಾರ್ಗೆ ಹೋಗ್ತಾರೋ ರೀತಿ ತೋರಿಸಿದ್ದಾರೆ. 100% ವರ್ಲ್ಡ್ ವಾರ್ ಹಲ್ಕ್ ಫಿಕ್ಸ್ ಗುರು. ಅದಂಗಿರಲಿ, ಇಲ್ಲಿ ಜೆನಿಫರ್ ಫುಲ್ ಖುಷಿ, ಎಲ್ಲ ನನ್ನ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗೋಯ್ತು, ಅಬಾಮಿನೇಷನ್ ಕೇಸ್ನ ಈಸಿಯಾಗಿ ವಿನ್ ಆಗ್ತೀನಿ ಅಂತ. ಅದೇ ಕೂಡಲೇ ಆಲಿವೆಗೆ ಕಾಲ್ ಮಾಡಿ ಹೇಳ್ತಾಳೆ, ಸರ್ ನಾವು 100% ಕೇಸನ್ನು ವಿನ್ ಆಗ್ತೀವಿ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ಅಂತಂತೇಳಿ. ಆದರೆ ಅವನು ಇನ್ನೊಂದು ಸರ್ಪ್ರೈಸಿಂಗ್ ವಿಚಾರನ ಹೇಳ್ತಾನೆ, ಹೌದಾ, ಹಾಗಾದರೆ ಮೊದಲು ನ್ಯೂಸ್ ನೋಡು ಅಂತಂತೇಳಿ ಹೇಳ್ತಾನೆ. ನ್ಯೂಸ್ ಚಾನಲನ್ನು ಓಪನ್ ಮಾಡಿ ನೋಡಿದ್ರೆ, ಶಾಂಕ್ಚಿ ಸಿನಿಮಾದಲ್ಲಿ ಅಬೋಮಿನೇಷನ್ ಮತ್ತು ವಾಂಗ್ ಫೈಟ್ ಮಾಡ್ತಾ ಇರತ್ತೆ ನೋಡಿ, ಆ ಸೀನ್ ಪಬ್ಲಿಷ್ ಆಗ್ತಾ ಇರತ್ತೆ.
ಇಲ್ಲಿ ಜೆನಿಫರ್ 100% ಜೋಶ್ ಒಂದೇ ಸರಿ ಖಾಲಿ ಆಗೋಗ್ಬಿಡುತ್ತೆ. ಅಲ್ಲ, ಜೈಲೊಳಗೆ ಇರಬೇಕಾಗಿರೋ ಅವನು ಆಚೆ ಬಂದ್ಬಿಟ್ಟು ಇದೇನಿಂಗ್ ಫೈಟ್ ಮಾಡಿಕೊಂಡು ಈಗ ಭಾಳ ದೊಡ್ಡ ಸಾಚ ಥರ ಬಿಲ್ಡಪ್ ಕೊಡ್ತಿದ್ದಾನಲ್ಲ ಅಂತ ಅವಳಿಗೆ ಅನಿಸಿರ್ಬೋದು. ಆದರೆ ಅಲ್ಲಿರೋ ಸಿಚುವೇಶನ್ ಪೂರ್ತಿ ವಾಂಗ್ನ ಕಂಟ್ರೋಲ್ನಲ್ಲಿ ಇರೋದನ್ನು ನಾವು ಶಾಂಕ್ಚಿ ಸಿನಿಮಾದಲ್ಲಿ ಗಮನಿಸಿದ್ವಿ. ಇವರಿಬ್ಬರು ನಿಜವಾಗ್ಲೂ ದುಡ್ಡಿಗೋಸ್ಕರ ಈ ಕೆಲಸನೆಲ್ಲ ಮಾಡಿದ್ರು ಮಾಡಿರ್ಬೋದು. ಯಾಕಂದರೆ ದುಡ್ಡಿಗೋಸ್ಕರ ಪ್ರಾಬ್ಲಮನ್ನು ಫೇಸ್ ಮಾಡ್ತಿರೋ ವಾಂಗನ್ನು ನಾವು ಇನ್ಫಿನಿಟಿ ವಾರ್ ಸಿನಿಮಾದಲ್ಲಿ ನೋಡಿದ್ವಿ. ವಾಟ್ ಎವರ್, ಅಪ್ಕಮಿಂಗ್ ಎಪಿಸೋಡ್ಗಳಲ್ಲಿ ವಾಂಗ್ ಕೂಡ ಬರ್ತಾ ಇದ್ದಾನೆ, ಅಲ್ಲಿ ನಮಗೆ ಈ ವಿಚಾರ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಇಲ್ಲಿಗೆ ಈ ಎಪಿಸೋಡು ಮುಗಿಯುತ್ತೆ. ಬಟ್ ಅನ್ನೆಸೆಸರಿ ಒಂದು ಪೋಸ್ಟ್ ಕ್ರೆಡಿಟ್ ಸೀನನ್ನು ಹಾಕಿದ್ದಾರೆ. ಅಲ್ಲಿ ದೊಡ್ಡ ವಿಚಾರ ಏನಿಲ್ಲ, ಅವಳಿಗೆ ಯಾವಾಗ ಆ ಡಿನ್ನರ್ಗೆ ಹೋಗಿರ್ತಾಳೋ ಅವಳ ಫ್ಯಾಮಿಲಿಗೆ, ಅಲ್ಲಿ ಶಿಯಲ್ಕಾಗಿ ಅವಳ ಮನೆ ಕೆಲಸನೆಲ್ಲ ಮಾಡ್ತಿರೋದನ್ನು ತೋರಿಸ್ತಾರೆ. ಈ ಕ್ರೆಡಿಟ್ ಸೀನ್ನ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ, ಆದರೆ ಯಾಕೆ ಹಾಕಿದ್ದಾರೆ ಅಂತಂತೇಳಿ ಗೊತ್ತಿಲ್ಲ. ಇದಿಷ್ಟು ಈ ಎಪಿಸೋಡ್ನ ಕಂಪ್ಲೀಟ್ ಎಕ್ಸ್ಪ್ಲೇನ್ ಆ್ಯಂಡ್ ಬ್ರೇಕ್ ಡೌನ್ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.